ನಿಮ್ಮ ಅತ್ಯಾಪ್ತ ದಲಿತ ಸಮುದಾಯದ ನಾಯಕ, ತಮಿಳರ ನಾಯಕ, ಆ ಸಮುದಾಯದಿಂದ ಬಂದಂಥ ನಾಯಕ ವೇಲು ನಾಯ್ಕರ್, ದೊಡ್ಡ ಸೆಂತ್ ಆಗಿದ್ರು ಮುಂದ್ರತ್ನಂಗೆ ಹೇಳ್ತೀನಿ. ಆ ವ್ಯಕ್ತಿ ನಾನು ಬಿ ಫಾರಂ ಕೊಟ್ಟಾಗ ಲಕ್ಷ್ಮೀ ದೇವರ ವಾರ್ಡೇ ಗೊತ್ತಿಲ್ಲ ವೇಲು ನಾಯ್ಕರ್ಗೆ. ಎಸ್, ಈಸ್ ಎ ಮಲೇಶ್ವರಂ ವೋಟರ್. 2010 ಎಂ ಆರ್ ಸೀತಾರಾಮ್, ಪಿ ಎನ್ ಕೃಷ್ಣಮೂರ್ತಿ, ತೇಜಸ್ವಿನಿ ರಮೇಶ್ ಇವರೆಲ್ಲರೂ ಟಿಕೆಟ್ ವಿರೋಧ ಮಾಡಿ ಟಿಕೆಟ್ ತಪ್ಪಿಸಿದ್ರು. ಒಂದು ಮಾನವೀಯತೆ, ಲಕ್ಷ್ಮೀದೇವನಗರ ಒಂದು ಎಸ್ ಸಿ ದಲಿತರಿಗೆ ಮೀಸಲು ವಾರ್ಡ್ ಆಯಿತು. ಒಬ್ಬ ದಲಿತರು ಬೇಕಾಗಿತ್ತು, ಆ ದಲಿತರಿಗೆ ಒಂದು ವಾರ್ಡ್ ಇರಲಿ ಅಂತೇಳಿ ನಾನು ಅಲ್ಲಿ ಕೊಟ್ಟಿದ್ದು. ಅಲ್ಲೇನು ಹೊರಗಡೆಯಿಂದ ಕರ್ಕೊಂಡ್ಬಂದು ಕೊಟ್ಟರೆ ಹುಟ್ಟೂರಲ್ಲ ಅಂದ್ರೆ ವೆಲ್ಲ ನಾಯ್ಕ ಸ್ಟ್ರೆಂತ್ ಇಲ್ಲ, ಹುಟ್ಟೂರಲ್ಲ ಅಥವಾ ಅವರು ಪಿತ್ರಾರ್ಜಿತರು ಯಾರು ಅಲ್ಲಿಲ್ಲ. ಮಲ್ಲೇಶ್ವರದಿಂದ ವಲಸೆ ಹೋಗಿರೋದು ಲಕ್ಷ್ಮೀದೇವನಗರಕ್ಕೆ. ಎಲ್ಲಿಂದ ನೀವು 5,000 ಸ್ಟ್ರೆಂತು? ಯಾವ ಲೆಕ್ಕದಲ್ಲಿ ನೀವು 5,000 ಸ್ಟ್ರೆಂತ್ ಲೆಕ್ಕ ಹಾಕ್ತೀರಿ? ಪ್ರಯೋಜನ ಇಲ್ಲ ಅಂದ್ರೆ ವೆಲ್ಲ ನಾಯ್ಕರ್. ನೀವು ನಿಮ್ಮಲ್ಲಿ ಏನು, ನಿಮ್ಮ ನೆಲೆ ಏನು? ಒಂದು ರಿಸರ್ವು, ಒಂದು ದಲಿತರಿಗೆ ಮೀಸಲಾಗಿದ್ದಕ್ಕೆ ಒಂದು ಕಾರ್ಪೊರೇಟರ್ ಒನ್ ಟರ್ಮ್ 5 ಇಯರ್ಸ್. ತಿಮ್ಮರಾಜು ಅಲ್ಲೇ ಹುಟ್ಟು ಬೆಳೆದವರು, ಅವರಿವತ್ತು ನಮ್ಮ ಪಕ್ಷಕ್ಕೊಂದು ಶಕ್ತಿ. ಬಿ ಜೆ ಪಿ ಅವರು ಎಕ್ಸ್ ಕಾರ್ಪೊರೇಟರ್ ವಾರ್ಡು, ತಿಮ್ಮರಾಜು ಇವತ್ತಲ್ಲಿದ್ದಾರೆ, ಅವರು ಎಲೆಕ್ಷನ್ ಮಾಡಿದ್ದಾರೆ. ತಿಮ್ಮರಾಜು ವರ್ಚಸ್ ಇವತ್ತು ಜನಗಳಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಸರ್, ಎಲ್ಲ ರೆಕಾರ್ಡ್ ಆಗ್ತಿದೆ ಸರ್. ಹೌದು, ತಿಮ್ಮರಾಜು ಒಳ್ಳೆ ಹೆಸರಿದೆ. ನಿಮ್ಮ ಕಂಟೆಂಟ್ ವಾರ್ಡ್ ವೈಸ್ ಪಬ್ಲಿಷ್ ಮಾಡ್ತೀನಿ? ವಾರ್ಡ್ ವೈಸ್ ನಾನು ಮಾತಾಡ್ತಾ ಇರೋದು. ತಿಮ್ಮರಾಜು ಬಿ ಬಿ ಎಂ ಪಿ ಇಸ್ ಎ ಗುಡ್ ವರ್ಕರ್ ಆ್ಯಂಡ್ ಗುಡ್ ಕಾರ್ಪೊರೇಟರ್ ಬಿ ಜೆ ಪಿ. ಅವರು ಇವತ್ತಲ್ಲಿ ಎಲೆಕ್ಷನ್ ಮಾಡಿದ್ದಾರೆ, ನೋಡೋಣ. ನೋಡಿ, ಲಗ್ಗೆರೆ ವ್ಯಕ್ತಿ ಒಂದು ದಲಿತ ಮೀಸಲು ಆಗಿದ ತಕ್ಷಣನೇ ಇಡೀ ಒಂದು ಕ್ಷೇತ್ರನೇ ನಂದು, ವಾರ್ಡೇ ನಂದು ಅಂದರೆ ಅಲ್ಲಿರ್ತಕ್ಕಂಥದ್ದು ಆ ವಾರ್ಡಲ್ಲಿ ಒಂದು 4,000-4,500 ದಲಿತರು ಓಟಿದೆ. ಲಕ್ಷ್ಮೀ ದೇವಿ ನಗರ ಲೀಡ್ ಯಾರಿಗೆ ಆಗಲ್ಲ ಹೇಳ್ತೀನಿ, ಒನ್ ಬೈ ಒನ್ ಹೇಳ್ಬಿಡ್ತೀನಿ. ಓಕೆ, ನಿಮ್ಗೆ ಹೇಳೋಕೆ ಉತ್ತರ ಕೊಡಬೇಕಲ್ಲ? ಖಂಡಿತ ಕೊಡಲೇಬೇಕು. ಇವಾಗ ನೆಕ್ಸ್ಟ್ ಇನ್ಯಾರು ಬೇಕು ನಿಮಗೆ?